ಫೋನ್ ಇಟ್ಕೊಂಡಿರು ಸರ್, ಫೋನ್ ಇಟ್ಕೊಂಡಿರು ಕೈಯಲ್ಲಿ. ಸರ್ ಏನೋ ಗೊತ್ತಿಲ್ಲ, ಅವ್ರ ಕಂಟ್ರೋಲ್ ಸಿಗ್ದೇನೆ ಆಗಿರ್ಬೋದು. ಹಿಂಭಾಗ ಒಂದ್ ಟೂ ಸೀಟ್ ಹಿಂದೆ ಇತ್ತು. ನಾವು ಮಧುರ ಹೇಳ್ತಿದ್ವಿ ಬಸ್. ಕಾಲೇಜ್ ಸರ್ ಅರೌಂಡ್ ಬುದ್ನೂರಿಂದ ಏನೋ ಫೋನ್ ಹೊಡ್ತು ಮಾತಾಡ್ತು, ಫೋನ್ ಇಟ್ಕೊಂಡಿರು ಕೈಯಲ್ಲಿ ಮಾತಾಡ್ತು. ಇಲ್ಲ ಕೈಲಿ ಹಿಂಗ್ ಇಟ್ಕೊಂಡಿರು, ಒಂದ್ ಕೈ ಸ್ಟೇರಿಂಗ್ ಇದ್ರು. ಸರ್ ಏನೋ ಗೊತ್ತಿಲ್ಲ, ಗಾಬರಿ ಆಗಿ ನಮ್ಗೆ ಏನೋ ಗೊತ್ತಾಗ. ಎಷ್ಟು ಜನ ಬರ್ತಾ ಇದ್ರು? ಒಂದ್ ಅರೌಂಡ್ 60 ಮೆಂಬರ್ಸ್ ಇದ್ರು. ನೀವು ಗಮನಿಸಿದ್ದೀರಾ ಡ್ರೈವರ್ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡ್ತೀವಿ? ಸರ್ ಹೇಳಿದ್ರು ನಮ್ಗ ಮಾತ್ ಕೇಳಲ್ಲ, ಆಮೇಲೆ ನಮ್ಗೆ ಬೈತಾರೆ. ಫೋನ್ ಕೈಲಿ ಇಟ್ಕೊಂಡಿದ್ರು. ಅದೇ ಬುದ್ನೂರಿಂದ ಒಂದ್ 2 ಕಿಲೋಮೀಟರ್. ಡ್ರೈವಿಂಗ್ ಮಾಡ್ಬೇಕಾದ್ರೆ ಅದ್ರ KSRTC ಬಸ್ ಅಂತ ಹೇಳಿದ್ರೆ ಅವ್ರ ಕೈಲಿ 53 ಜನರಷ್ಟು ಪ್ರಾಣ ಇರ್ತದೆ, ಏನ್ ಹೇಳ್ತೀರಿ ಅವ್ರಿಗೆ? ಸರ್ ನಾವ್ ಏನೇ ಕೇಳಕ್ ಹೋದ್ರು ನಮ್ಗೆ ಹೋಗ್ತಾರೆ ಸರ್. ಪೊಲೀಸ್ ಅಂತಾರೆ, ಇದು ಅಂತಾರೆ. ನಾವು ಬಸ್ ಅಡ್ಡ ಹಾಕಿದ್ರು ನಿಲ್ಸಲ್ಲ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಆಮೇಲೆ ನಮ್ಗೆ ಹಿಂಗ್ ಮಾಡ್ರು ರೋಪ್ ಹಾಕ್ತಾರೆ, ಹಂಗೆ ಹಿಂಗೆ ಅಂತ ಬೈತಾರೆ. ಫುಲ್ ರಶ್ ಇರುತ್ತೆ ಸರ್ ಡೈಲಿ. ಶಕ್ತಿ ಯೋಜನಾ ಫುಲ್ ರಶ್. ರಶ್ ಇದ್ದಾಗ ಡ್ರೈವರ್ಗಳು ಜಾಗೃತೆಯಿಂದ ಇರಬೇಕು. ಈ ಫೋನ್ ಯೂಸ್ ಮಾಡೋದ್ರಿಂದ ಈ ತರ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಸರ್ ಏನು ಅಂತ ಕ್ಷಣ ಏನ್ ನೀವೇನ್ ಕಾಣ್ರಿ ಅಂತ ಹೇಳಿ. ಸರ್ ಏನೋ ಗೊತ್ತಿಲ್ಲ. ಹೋಟೆಲ್ ಬಸ್ ಫೋನ್ ಇಟ್ಕೊಂಡಿದ್ರು. ನಿಮ್ಮ ಹೆಸರು? ಸಾಗರ್.